ಅವಾಗ ಅನ್ಸೋದು ಏನಂದ್ರೆ ಇಲ್ಲ ನಾವು ಸ್ವಲ್ಪ ದುಡ್ಡು ಇಟ್ಕೋಬೇಕು ಈ ತರ ಎಮರ್ಜೆನ್ಸಿ ಇಲ್ಲ ನನಗೆ ಎಷ್ಟು ಬೇಕೋ ಅಷ್ಟಿದೆ ನನಗೆ ನನಗಾಗಿಲ್ಲ ನನ್ನ ಕೈಲಿ ಆಗಲ್ಲ ಮೇಡಮ್ ದುಡ್ಡು ನೋಡೋಕ್ಕಾಗಲ್ಲ ನನ್ನ ಕೈಲಿ ದುಡ್ಡು ಇದ್ರೆ ಆಗಲ್ಲ ನನಗೆ ನಾಳೆ ಬೆಳಗ್ಗೆ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಖರ್ಚು ಮಾಡ್ಬಿಡ್ತೀನಿ ಆಮೇಲೆ ಅಂತಾರೆ ನೀವು ಮತ್ತೆ ಪತ್ತೆ ಅದೇ ಥರ ಸಿನಿಮಾ ಮಾಡ್ತೀಯ ಬೇರೆ ಮಾಡಲ್ಲ ಬೇರೆ ಮಾಡೋದು ಬೇರೆ ನಾನು ಅದಾಗಿದ್ದಕ್ಕೆ ನೀವು 40 ವರ್ಷ ಉಳಿಸ್ಕೊಂಡಿರೋದನ್ನ ಒಂದು ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂದರೆ ಪ್ರೇಮಲೋಕವನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಇವತ್ತವರೆಗೂ ನಿಮ್ಮ ರವಿಚಂದ್ರನ್ ಪ್ರೇಮಲೋಕ ಅಂತ ಹೇಳೋದು ನಿಮ್ಮ ಕಾರಲ್ಲಿ ಇವತ್ತಿಗೂ ನಾನು ಹಾಡು ಕೇಳಿಸ್ಕೊಂಡೆ ಓಡಾಡೋದು ನೀವು 40 ವರ್ಷ ಆಯ್ತು ಅಂದ್ರೆ ನೀವೇನು ಹಾಡು ಕೇಳ್ದೆ ಕೂತಿಲ್ಲ ನೀವು ಇಡೀ ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ಪ್ರೇಮಲೋಕ ಅಂದ್ರೆ ಇಡೀ ಪ್ರಪಂಚಕ್ಕೂ ಪ್ರೇಮಲೋಕ ಏನು ಅಂತ ಪದೇ ಪದೇ ಮಾತಾಡ್ತೀರಿ ಹೌದು ಪದೇ ಪದೇ ಪ್ರೇಮಲೋಕನೇ ಮಾತಾಡಿದ್ರೆ ನಿಮ್ಮ ತಾಯಿ ಬಗ್ಗೆ ನಿಮ್ಮ ತಂದೆ ಬಗ್ಗೆ ನಾನು ಎಲ್ಲಿಂದ ಬಂದಿದ್ರ ಬಗ್ಗೆ ಮಾತಾಡೋದು ನನಗಿಂತ ನಾಚಿಕೆ ಇದೆ ನಾನು ತುಂಬ ಜನ ಕೇಳಿದ್ರಿ ಏನ್ ಸರ್ ಪ್ರೇಮಲೋಕ ಹೋಗಿಬಿಟ್ಟೆ ಯಾವ ಪ್ರೇಮಲೋಕ ಬಗ್ಗೆ ಮಾತಾಡ ಪ್ರೇಮಲೋಕ ರವಿಚಂದ್ರನ್ ಇಲ್ಲ ಕಣೆ ಅದನ್ನ ಯಾಕೆ ಮಾತಾಡಲಿಲ್ಲ ಅದನ್ನ ಬಿಟ್ಟು ಯಾಕೆ ಮಾತಾಡಲಿ ನನ್ನ ಅಲ್ವಾ ಯಾಕೆ ಕೊಡಬೇಕು ನೀನು ನನ್ನ ತಂದೆನ ಬಿಡೋಕ್ಕಾಗತ್ತೆ ನಾನು ನನ್ನ ತಾಯಿನ ಮರೆಯೋಕ್ಕಾಗತ್ತೆ ನಾನು ಇಲ್ಲ ನಾನು ಬಂದಿರೋ ದಾರಿ ಮರೆಯೋಕ್ಕಾಗತ್ತೆ ನಾನು ನನ್ನ ಮುಂದೆ ದಾರಿ ಗೊತ್ತಿಲ್ಲ ನನಗೆ ಬಟ್ ಹಿಂದೆ ಬಂದಿರೋ ದಾರಿ ಮೇಲೆ ತುಂಬ ತುಂಬ ಪ್ರೀತಿ ಇದೆ ನನಗೆ ತುಂಬ ಗೌರವ ಇದೆ ಆ ದಾರಿ ಸುಮ್ಮನೆ ಅಲ್ಲ ನಾನು ಮಾಡ್ಕೊಂಬಂದಿರೋದು ದಾರಿ ಉದ್ದಕ್ಕೂ ನನಗೊತ್ತು ಹೆಂಗೆ ಬಂದಿದ್ದೀನಿ ಜೀವನ ಪೂರ್ತಿ ಅಂತ ನೀವು ಏನಾದ್ರೂ ಎಲ್ಲರೂ ಕರ್ಕೊಂಡು ನನ್ನ ಆದರೆ ನಾನು ಬಂದಿರೋ ದಾರಿನ ಯಾವತ್ತೂ ಮರೆಯೋದಿಲ್ಲ ನನಗೆ ಒಬ್ಬ 1 ರೂಪಾಯಿ 1 ಪೈಸಾ ಸಹಾಯ ಮಾಡಿದರೆ ಅವನ ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಅದು ರಾಜ್ಕುಮಾರ್ ಅವರು ಇರ್ಬೋದು ನಮ್ಮ ಸುದೀಪ್ ಇರ್ಬೋದು ನಮ್ಮ ದರ್ಶನ್ ಇರ್ಬೋದು ಯಾರಲ್ಲಿ ತುಂಬ ಜನ ನನ್ನ ಜೀವನದಲ್ಲಿ ಎಲ್ಲ ಚಿಕ್ಕ ಬಿಡಿದೆ ಅಣ್ಣ ಹೇಗಿದ್ದೀರಾ ಅಂತ ಒಬ್ಬ ದರ್ಶನ್ ಫೋನ್ ಮಾಡ್ಕೊಳ್ಳಿ ಅಷ್ಟು ಖುಷಿ ಪಡ್ತೀವಿ ನಾವು ಸಾಕಲ್ವಾ ಅದಕ್ಕೆ ನೀನೇನು ಸಂಪಾದನೆ ಮಾಡಬೇಕು ನೀವು ಇವತ್ತು ಸುದೀಪ್ ಹೇಳ್ತಾರೆ ಅಣ್ಣ ನಿಮ್ಮ ಪಿಕ್ಚರ್ ರಿಲೀಸ್ ಆಯ್ತಾ 400 ಟಿಕೆಟ್ ಅಂದೇ ನಾನೇ ನನ್ನ ಫ್ಯಾನ್ಸ್ ನಾನೇ ಕಳಿಸ್ಕೊಡ್ತೀನಿ ಈ ಸೀರೆ ಕೊಡ್ತೀನಿ ನಾನು ಅಷ್ಟು ಗೌರವ ಕೊಡ್ತೀನಿ ಸೊ ಇನ್ನೇನು ಮಾಡ್ತೀರಾ ನೀವು ನನ್ನ ಫ್ರೆಂಡ್ ಸಜ್ಜನ್ ಅಂತ ಫೋನ್ ಮಾಡ್ತಾರೆ ಸರ್ ನನಗೊಂದು ಥಿಯೇಟರ್ ಟಿಕೆಟ್ಸ್ ಎಲ್ಲ ನಾನೇ ಪರ್ಚೇಸ್ ಮೇಡಮ್ ಅವರೆಲ್ಲ ನನಗೆ ಎಲ್ಲಿಂದ ಹೆಂಗೆ ಸಿಕ್ಕರು ಅನ್ನೋದೇ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಹೆಂಗೆ ಬಂದರು ಅನ್ನೋದೇ ಗೊತ್ತಿಲ್ಲ ಬರೀ ನಾವು 1 ವರ್ಷ ಏನೇ ಸಂಪಾದನೆ ಮಾಡಿದ್ರೆ ಈ ಥರ ಸ್ನೇಹಿತನ ಸಂಪಾದನೆ ಮಾಡಿದೆ ಅಂದರೆ ನೀವು ಹೇಳ್ತಾರಲ್ಲ ಸಹಾಯ ಅಂತ ನಾನು ಯಾರು ಹೇಳ್ತಾರೆ ಸಹಾಯ ಕೇಳ್ತವನಲ್ಲ ಆದರೆ ಅವ್ರು ಕಣ್ಣು ನೋಡಿ ನನ್ನ ನೋಡಿ ಅರ್ಥ ಮಾಡ್ಕೊಂಬಂದು ಕೊಟ್ಟವರು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ